ನೋಡಿ, ಈ ಸೈಬರ್ ಬಾಂಬ್ಗಳ ಒಂದು ಇತಿಹಾಸ ಅಂದರೆ ಒಂದು ಕೆಟ್ಟ ಇತಿಹಾಸ ಅಂತ ನಾನು ನೋಡೋದಾದ್ರೆ ಸುಮಾರು 40 ವರ್ಷದಿಂದ ಬಳಕೆ ಇದೆ. ಓಕೆ. ಹೆಚ್ಚು ಜನಕ್ಕೆ ಗೊತ್ತಿಲ್ಲ, ಅದು ದೊಡ್ಡ ಸಮಸ್ಯೆ ಆಗಿರೋದು. ಹೀಗಾಗಿ ಕೆಲವು ಸಾಮಾನ್ಯವಾಗಿ ಬಳಕೆಯಲ್ಲಿರುವಂಥ ಸೈಬರ್ ಬಾಂಬ್ಗಳ ಬಗ್ಗೆ ಇವತ್ತು ಮಾತಾಡೋಣ. ಇದು ಸಾಮಾನ್ಯವಾಗಿ ಎಲ್ಲರಿಗೂ ಒಂದಲ್ಲ ಒಂದು ರೀತಿ ಅವ್ರಿಗೆ ಅನುಭವಕ್ಕೆ ಬಂದಿರುತ್ತೆ. ಆದರೆ ಸೈಬರ್ ಬಾಂಬ್ ಅನ್ನು ಗೊತ್ತಿರೋಲ್ಲ, ಅಥವಾ ಅಂಥ ಅನುಭವ ಯಾರಿಗಾರು ಆಗಿಲ್ಲ ಅಂದರೆ ತುಂಬ ಅದೃಷ್ಟವಂತರು ಅಂತಾನೆ. ಆದ್ದರಿಂದ ಇದನ್ನು ಅದು ತುಂಬ ಒಂಥರ ಹಗುರವಾಗಿ ತಗೊಳ್ಳೋವಂಥದ್ದಲ್ಲ. ಬಟ್ 40 ವರ್ಷದಿಂದ ಆಗ್ತಿದೆ ಅಂತ ಹೇಳಿದೆ. 40 ವರ್ಷದಿಂದ ಆಗಾದ್ರೆ ಏನಾಯಿತು? ಹೌದು ನೋಡಿ, ರಷ್ಯಾದವರು ಆವಾಗ ಯುರೋಪ್ಗೆ ನಾವು ಗ್ಯಾಸ್ನ ಪೈಪ್ಲೈನ್ ಮುಖಾಂತರ ನಾವು ಗ್ಯಾಸನ್ನು ಸಪ್ಲೈ ಮಾಡ್ತೀವಿ ಅಂತ ಒಂದು ಒಪ್ಪಂದ ಮಾಡಿಕೊಂಡ್ರು. ಅದು ಕೆಲವು ಅಮೆರಿಕಾದಂಥ ದೇಶಗಳಿಗೆ ಕೋಪ ಬಂತು, ಇವರು ಇನ್ನು ಗ್ಯಾಸ್ ಪೈಪ್ಲೈನ್ ಹಾಕ್ಬಿಡ್ತಾರೆ ಸೈಬೇರಿಯಾ ಅಂತ. ನೇರವಾಗಿ ರಷ್ಯಾದ ಗ್ಯಾಸ್ ಅಲ್ಲಿ ಹೋಗೋಕೆ ಶುರು ಮಾಡಿದ್ರೆ ಆದಾಯ ಬರುತ್ತೆ, ಇನ್ನು ನಮ್ಮ ಒಂದು ರಾಜಕೀಯ ಹಿನ್ನಡೆ ಆಗುತ್ತೆ, ಇಂಥ ಏನೇನೋ ಕಲ್ಪನೆಗಳು. ಆವಾಗ ಕೋಲ್ಡ್ ವಾರ್ ಕೂಡ ನಡೀತಾ ಇತ್ತು. ಈ ಎಲ್ಲ ಕಾರಣಗಳಿಂದಾಗಿ ಅದನ್ನು ಏನಾದ್ರು ಮಾಡಿ ಪೈಪ್ಲೈನನ್ನು ವಿಫಲಗೊಳಿಸಬೇಕು. ನೋಡಿ, ಗ್ಯಾಸ್ ಪೈಪ್ಲೈನ್ ಅಂದಾಗ ಸಾಧಾರಣವಾಗಿ ಒತ್ತಡದಲ್ಲಿರುವಂಥ ಗ್ಯಾಸನ್ನು ತುಂಬ ದೂರದವರೆಗೂ ಕಳಿಸ್ಬೇಕಾಗತ್ತೆ. ಸೈಬೇರಿಯಾ ಅಂದರೆ ರಷ್ಯಾದ ಒಂದು ಭಾಗದಿಂದ ಹಿಡಿದು ಎಲ್ಲಿ ಯುರೋಪಿಯನ್ ದೇಶಗಳು, ಜರ್ಮನಿ ಇರ್ಬೋದು, ಬೇರೆ ಬೇರೆ ದೇಶಗಳಿಗೆ ಅದು ತುಂಬ ಉದ್ದದ ಕಿಲೋಮೀಟರ್ಗಟ್ಟಲೆ ಇರುವಂಥ ಪೈಪ್ಲೈನು. ಆ ಪೈಪ್ಲೈನ್ ಮುಖಾಂತರ ಒತ್ತಡ ಸರಿಯಾಗಿರಬೇಕು, ಮತ್ತು ಒಂದು ಕಳಿಸುವಂಥ ರೀತಿ ನಿಯಂತ್ರಣದಲ್ಲಿರಬೇಕು. ಜಾಸ್ತಿ ಮಾಡ್ತೀವಿ, ಕಮ್ಮಿ ಮಾಡ್ತೀವಿ, ಆ ಥರ ಎಲ್ಲ ಮಾಡಲಿಕ್ಕೆ ಬರಲ್ಲ. ಆಮೇಲೆ ಸರಿಯಾಗ್ತಾ ಇನ್ನೊಂದು ಕಡೆ ತಲುಪಿದೆಯಾ ನೋಡಬೇಕು, ಮತ್ತೆಲ್ಲರೂ ಸೋರಿಕೆ ಆಗ್ತಾ ಇದೆಯಾ ನೋಡಬೇಕು. ತುಂಬ ಕಂಪ್ಯೂಟರ್ಗಳನ್ನೆಲ್ಲ ಅದರಲ್ಲಿ ಬಳಸ್ತಾರೆ. ಸೊ ರಷ್ಯಾದವರ ಆರೋಪ ಏನು ಅಂತಂದರೆ, ಯಾಕಂದರೆ ಅದ್ರ ಬಗ್ಗೆ ತುಂಬ ಚರ್ಚೆಗಳು ಈ 40 ವರ್ಷ ಆದರೂ ಇನ್ನೂ ಮುಗಿದಿಲ್ಲ. ಆದರೆ ಸಾಮಾನ್ಯವಾಗಿ ಎಲ್ಲರೂ ಒಪ್ಕೊಳ್ಳೋದೇನು ಅಂತಂದರೆ, ಅಮೇರಿಕಾದವರು ಈ ಒಂದು ವ್ಯವಸ್ಥೆ, ಸೈಬೇರಿಯನ್ ಗ್ಯಾಸ್ ಪೈಪ್ಲೈನ್, ಏನು ಸೈಬೇರಿಯಾಯಿಂದ ಯುರೋಪ್ಗೆ ಬರ್ತಾ ಇದ್ದ ಗ್ಯಾಸ್ ಪೈಪ್ಲೈನಲ್ಲಿ ಏನೆಲ್ಲ ಬಳಸ್ತಾ ಇದ್ರು, ಕಂಪ್ಯೂಟರ್ಗಳು ಎಲ್ಲರೂ ಏನು ಬಳಸ್ತಾ ಇದ್ರು, ಅದರಲ್ಲಿ ಒಂದು ಮಾಲ್ವೇರ್ ಹಾಕಿದ್ರು. ಓಕೆ. ಸೊ ಆ ಮಾಲ್ವೇರ್ ಹಾಕಿ ಆ ಕಂಪ್ಯೂಟರ್ಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ದಂಗೆ ಮಾಡಿ ಆ ಇದ್ದಕ್ಕಿದ್ದಾಗೆ ಒಂದು ದಿನ ಗ್ಯಾಸ್ ತುಂಬದಂಥ ಪೈಪ್ಲೈನ್ ಸ್ಫೋಟ ಆಗುತ್ತೆ. ನೋಡಿ ಎಷ್ಟು ಹಾನಿ ಆಯಿತು ಅನ್ನೋದಕ್ಕೆ, ಆ ಒಂದು ದೊಡ್ಡ ಸ್ಫೋಟ ಆಗಿ ಬೆಂಕಿ ಹತ್ತಿದ್ದಕ್ಕೆ ಆ 2 ರೈಲಿನಲ್ಲಿ ಹೋಗ್ತಿದ್ದಂಥ ಪ್ರಯಾಣಿಕರು ಜೀವಂತ ಸುಟ್ಟು ಹೋದರು. ಓಕೆ. 2 ರೈಲಿನಲ್ಲಿ ಅಂದರೆ ಮನೆ ಸುತ್ತಮುತ್ತ ಕಟ್ಟಡಗಳು ಹಾನಿಯಾಗಿರೋ ಜೊತೆಯಲ್ಲಿ ಹತ್ತಿರದಲ್ಲಿ, ಅಂದರೆ ಹತ್ತಿರ ಅಂದರೆ ಪೈಪ್ಲೈನ್ ಪಕ್ಕನೇ ಅಲ್ಲ, ಸುಮಾರು ದೂರದಲ್ಲಿ ಹೋಗ್ತಿದ್ದಂಥ 2 ರೈಲುಗಳಲ್ಲಿ ಪಾಪ ಏನೋ ಅದಕ್ಕೆ ಸಂಬಂಧವೇ ಇಲ್ಲದಂತ ಮಾಯಕ ಪ್ರಯಾಣಿಕರು ಆ ರೈಲಿಗೆ ಬೆಂಕಿ ಹತ್ತಿ, ಅವರು ಹೋಗ್ತಾ ಇರೋ ರೈಲಿನಲ್ಲೇ ಬೆಂಕಿ ಹತ್ತಿ ಅವರು ಪಾಪ ಜೀವಂತವಾಗಿ ಸುಟ್ಟು ಹೋದರು. ಅದು ಒಂದು ದೊಡ್ಡ ದುರಂತ ಅಂತಲೇ ಹೇಳ್ಬೋದು. ಹೌದು. ಆದರೆ ಅದನ್ನು ನಾವು ಬೇಸ್ ಲೈನ್ ಆಗಿ ಇಟ್ಕೊಂಡ್ರೆ ಈ ಸೈಬರ್ ಬಾಂಬ್ಗಳು ಅವಾಗಿಂದ ಒಂದೊಂದು ರೀತಿಯಾಗಿ ಇನ್ನೂ ಹಾನಿಗೆ ಮಾಡುವಂಥ ರೀತಿಯಲ್ಲೇ ಬರ್ತಾ ಇದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.